ರಾಜ್ಯದಿಂದಾಗಲಿ ಅಥವಾ ಹೊರ ರಾಜ್ಯಗಳ ನಗರಗಳಿಂದ ಇವತ್ತು ಮರಳಿ ನಮ್ಮೇನು ಗ್ರಾಮಗಳಿಗೆ ಬಂದಿರತಕ್ಕಂಥ ಎಲ್ಲ ಕಾರ್ಮಿಕ ಜನಾಂಗ ಮತ್ತು ಯುವ ಜನಾಂಗ ಇವತ್ತೇನಪ್ಪ ಅಂದ್ರೆ ಈಗ ನಗರಗಳಿಂದ ಮರಳಿ ಬಂದಮೇಲೆ ಈಗ ಉದ್ಯೋಗ ಇಲ್ಲದೆ ಖಾಲಿ ಕೂತಿರೋದ್ರಿಂದ ಅವ್ರಿಗೀಗ ಏನಪ್ಪ ಅಂದ್ರೆ ಸರ್ಕಾರ ಉದ್ಯೋಗ ಖಾತ್ರಿ ಮೂಲಕ ಎಲ್ಲರಿಗೂ ಜಾಬ್ ಕಾರ್ಡ್ ಕೊಟ್ಟು ಕೆಲಸ ಮಾಡಲಿಕ್ಕೆ ಅನುವು ಮಾಡಬೇಕಂಥೇಳಿ ನಿರ್ಣಯ ಕೈಗೊಂಡಿದೆ. ಅದ್ರ ಪ್ರಕಾರ ಬೇರೆ ಬೇರೆ ನಗರಗಳಿಂದ ಮರಳಿ ಬಂದಿರತಕ್ಕಂಥ ಯುವಕರಾಗಲಿ ಮತ್ತು ಕಾರ್ಮಿಕರಾಗಲಿ ಇಲ್ಲಿರ್ತಕ್ಕಂಥ ಉದ್ಯೋಗ ಖಾತ್ರಿ ಕೆಲಸ ಮಾಡೋಕ್ಕೆ ಸಾಕಷ್ಟು ಇಚ್ಛೆ ವ್ಯಕ್ತಪಡಿಸ್ತಾ ಇಲ್ಲ. ಅವ್ರ ಪ್ರಕಾರ ಅವರಿಗೆ ಯಾವ ಕೆಲಸ ಬರ್ತದೆ ಅದಕ್ಕೆ ಇನ್ನೂ ಬೇರೆ ಬೇರೆ ಕೆಲಸಗಳನ್ನು ಉದ್ಯೋಗ ಖಾತ್ರಿ ಮುಖಾಂತರ ಹುಡುಕಿ ಅವರಿಗೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಇದೆ. ಮತ್ತು ಮರಳಿ ಬಂದಿರತಕ್ಕಂಥ ಎಲ್ಲ ಕಾರ್ಮಿಕ ವರ್ಗ ಮತ್ತು ಯುವಕರು ಈ ಕೆಲಸಗಳಲ್ಲಿ ತೊಡಕೊಂಡು ಈ COVID-19 ಜೊತೆಗೆ ನಮ್ಮ ಸಂಘರ್ಷದೊಂದಿಗೆ ನಾವು ಇವತ್ತು ಬದುಕು ಮಾಡಬೇಕಾಗಿದೆ. ಅದಕ್ಕಾಗಿ ಎಲ್ಲರೂ ಈ ಕಾರ್ಯಕ್ಕೆ ಕೈಗೂಡಿಸ್ಬೇಕಂತೇಳಿ ನನ್ನ ಒಂದು ಇಚ್ಛೆ ಇದೆ. ಅದರ ಜೊತೆಗೆ ಸೇಡಂ ಭಾಗಕ್ಕೆ ಭಾಳಷ್ಟು ಜನ ಮರಳಿ ಬಂದಾರ, ಅವ್ರಿಗೆ ಹೋಮ್ ಕ್ವಾರಂಟೈನ್ ಉಳಿಯೋಕೆ ವ್ಯವಸ್ಥೆ ಮಾಡಿದಾರ, ಆದರೂ ಕೆಲವೊಂದು ರೂಮ್ನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವ ಥರ ಹೇಳಿ? ಈಗ ಸರ್ಕಾರಕ್ಕೂ ತುಂಬ ಸಮಸ್ಯೆ ಇದೆ. ಪ್ರತಿಯೊಂದು ಊರಿಂದ ನೂರಾರು ಜನರು ಮರಳಿ ಬಂದಿದ್ದಾರೆ. ಅವರಿಗೆ ಈಗ ಅವರವರ ಶಾಲೆಯಲ್ಲಿ ಆಗಲಿ ಮತ್ತು ಹಾಸ್ಟೆಲ್ಗಳಲ್ಲೇ ಇವತ್ತು ಕ್ವಾರಂಟೈನ್ ಮಾಡೋಕ್ಕೆ ಜನಗಳು ಹೋಗ್ತಾ ಇಲ್ಲ. ಊರಿನ ಜನಗಳು ತಮ್ಮ ಊರಲ್ಲಿ ತಮ್ಮವ್ರನ್ನ ಶಾಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ. ಆದರೆ ಸರ್ಕಾರ ಈ ತೊಂದರೆಯಿಂದ ಹೇಗೆ ಕೆಲಸ ನಿರ್ವಹಿಸಬೇಕು ಅನ್ನೋ ಇದರಲ್ಲೂ ಕೂಡ ಇದೆ. ಇವತ್ತು ನಮ್ಮ ಶಾಲೆಯಲ್ಲಿ ಬೇಡ, ನಮ್ಮ ಹಾಸ್ಟೆಲಲ್ಲಿ ಬೇಡ, ನಮ್ಮ ಮನೆ ಹತ್ರ ಆಗ್ತದೆ, ಈ ಕಡೆ ಬೇಡ ಆ ಕಡೆ ಬೇಡ ಅಂದರೆ ಸರ್ಕಾರ ಯಾರು ಎಲ್ಲರ ಕಡೆನೂ ಇಡಬೇಕಾಗಿದೆ ಇವತ್ತು. ಅದಕ್ಕೆ ಎಲ್ಲರೂ ಅವ್ರವ್ರ ಊರಲ್ಲಿ ಬಂದು ತಮ್ಮವ್ರನ್ನ ಇವತ್ತು ಅದನ್ನು ಒಂದು ಸಾಮಾಜಿಕ ಒಂದು ಕಳಕಳಿ ಅಂತ ತಿಳ್ಕೊಂಡು ತಮ್ಮೂರಲ್ಲಿ ಬಂದು ಇಡ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಡ್ಕೋಬೇಕು ಜನ. ಇವಾಗ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಕಡೆ ಆದರೆ ಬಟ್ ದೊಡ್ಡ ರೈತರು ಸಣ್ಣ ರೈತರು ಅಂತಿದ್ದಿರ್ತಾರೆ, ಸಣ್ಣ ರೈತರಿಗೆ ಯಾವ ಥರ ಅನುಕೂಲ ಆಗ್ಬೇಕಂಬುದ್ರಿ ನೋಡ್ರಿ? ಸಣ್ಣ ರೈತರಿಗೆ ಈಗಾಗಲೇ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದೆ. ಇವತ್ತು ಸಣ್ಣ ಅತಿ ಸಣ್ಣ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಇವತ್ತು ಹೂ ಬೆಳೆಗಾರರಿರಲಿ, ಮತ್ತೊಂದು ತರಕಾರಿ ಬೆಳೆಗಾರರಿರಲಿ, ಮತ್ತು ಹೂ ಹಣ್ಣು ಎಲ್ಲ ಬೆಳೆಗಾರರಿಗೆ ಇವತ್ತು ಸರ್ಕಾರ ಒಂದು ಸೌಲಭ್ಯವನ್ನು ಘೋಷಣೆ ಮಾಡಿದೆ. ಆ ಸೌಲಭ್ಯದ ಉಪಯೋಗ ತಗೋಬೇಕಾದ್ರೆ ಇನ್ನೂ ತಿಳುವಳಿಕೆ ಇಲ್ಲ ಅಂದರೆ ನಮ್ಮ ಆಫೀಸಲ್ಲಿ ಬರಲಿ, ಮತ್ತೊಬ್ಬರ ಬಳಿ ಬರಲಿ, ಆಯಾ ಆಫೀಸ್ಗಳಲ್ಲಿ ಹೋದರೆ ಅವರಿಗೆ ಇದರದ್ದು ಒಂದು ಸದುಪಯೋಗ ಪಡ್ಕೊಳ್ಳೋಕ್ಕೆ ಅವರಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸ ಕೂಡ ಮಾಡ್ತಾರೆ. ಈ ಸೇಡಮ್ ಇವಾಗ ಸೇಫ್ ಝೋನ್ ಆಗಿದೆ, ಮರಳಿ ಬಂದಾರ, ಬಟ್ ಮುಂದೂ ಕೂಡ ನಮ್ಮ ಸೇಡಮ್